ಮುಖ್ಯವಾಗಿ ನಾವು ಯಾವುದೇ ಕಾರ್ಯವನ್ನ ಮಾಡೋದಕ್ಕಿಂತ ಮೊದಲು ಪೂಜಿಸೋದು ವಿಘ್ನೇಶ್ವರನನ್ನ. ಗಣಗಳಿಗೆ ನಾಯಕನಾಗಿ ವಿಶ್ವವಂದ್ಯ ಅಂತ ಕರೆಯೋ ಈ ಗೌರಿ ಪುತ್ರನಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ. ಬದುಕಿನ ಎಲ್ಲ ಕಷ್ಟಗಳಿಗೂ ಈ ಗಣೇಶನ ಆಲಯದಲ್ಲಿ ಪರಿಹಾರವಿದೆಯಂತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕುರುಡು ಮಲೆಯಲ್ಲಿ ನೆಲೆ ನಿಂತ ಏಕದಂತನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಕುರುಡು ಮಲೆಯಲ್ಲಿ ವಿಶ್ವದ ಏಕೈಕ ಏಕಶಿಲಾ ಸಾಲಿಗ್ರಾಮದ ಗಣೇಶ ನೆಲೆ ನಿಂತಿದ್ದು, ಇವನನ್ನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ಪ್ರತಿಷ್ಠಾಪಿಸಿದ್ದಾರೆ. ಕೌಂಡಿನ್ಯ ಮಹರ್ಷಿಗಳು ತಪಸ್ಸನ್ನಾಚರಿಸಿದ ಈ ಕ್ಷೇತ್ರದಲ್ಲಿ ಮುದ್ದು ಗಣಪ ಒಂದು ಕೈಯಲ್ಲಿ ಪಾಶ ಮತ್ತೊಂದು ಕೈಯಲ್ಲಿ ಅಂಕುಶ ಹಾಗೂ ಮೋದಕವನ್ನ ಹಿಡಿದು ನಿಂತಿದ್ದಾನೆ. ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಗಣೇಶನ ಎದುರು ನಿಂತು ಏಕದಂತಂ ಮಹಾಕಾಯಂ ತಪ್ತ ಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ಶ್ಲೋಕವನ್ನ ಭಕ್ತಿಯಿಂದ ಪಠಿಸಿ ನಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಗಣನಾಥನ ಮುಂದೆ ಬೇಡಿಕೊಂಡರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಜೊತೆಗೆ ಕೇತುದೋಷ ಸಮಸ್ಯೆಯಿಂದ ಬಳಲುವವರು ಈ ಕ್ಷೇತ್ರದಲ್ಲಿರುವ ಗಣಪತಿಗೆ ಪೂಜೆ ಮಾಡಿಸೋದ್ರಿಂದ ಕೇತುದೋಷ ನಿವಾರಣೆಯಾಗುತ್ತೆ. ಹೀಗಾಗಿ ಜನಸಾಮಾನ್ಯರು ಮಾತ್ರವಲ್ಲ, ರಾಜಕಾರಣಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಯ ಆಶೀರ್ವಾದವನ್ನ ಬೇಡುತ್ತಾರೆ. ಇನ್ನು ತ್ರೇತ್ರಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧಕ್ಕೆ ಹೋಗುವ ಮುನ್ನ ಈ ಗಣೇಶನಿಗೆ ಪೂಜೆ ಸಲ್ಲಿಸಿದ್ದನೆಂಬ ಪ್ರತೀತಿ ಇದೆ. ಈ ಕರಿವದನನಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ದರಿಂದಲೇ ದಶರಥ ಪುತ್ರನಿಗೆ ಯುದ್ಧದಲ್ಲಿ ಯಶಸ್ಸು ಸಿಕ್ಕಿದ್ದು ಎಂದು ಹೇಳಲಾಗುತ್ತೆ. ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ಕೌರವರ ಮೇಲೆ ಯುದ್ಧ ಸಾರೋದಕ್ಕಿಂತ ಮೊದಲು ಇಲ್ಲಿಗೆ ಬಂದು ಪಾರ್ವತಿ ಸುತನಿಗೆ ಪೂಜೆ ಸಲ್ಲಿಸಿದ್ರು. ಹೀಗಾಗಿ ಈ ಗಣಪತಿಯನ್ನ ಪೂಜೆ ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದು ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಬದುಕಿನಲ್ಲಿ ಉನ್ನತ ಸ್ಥಾನವನ್ನ ಹೊಂದಿದ ಅನೇಕ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಇಷ್ಟು ಮಾತ್ರವಲ್ಲ, ಚೌತಿಯಂದು ಚಂದ್ರನನ್ನ ನೋಡಿದ ಶ್ರೀಕೃಷ್ಣನಿಗೆ ಶಮಂತಕ ಮಣಿ ಕದ್ದನೆಂಬ ಅಪವಾದ ಬಂದಿತ್ತು. ಈ ಅಪವಾದದಿಂದ ಮುಕ್ತನಾಗಲು ಶ್ರೀಕೃಷ್ಣ ಇಲ್ಲಿಗೆ ಬಂದು ಶಂಕರ ತನಯನಿಗೆ ಪೂಜೆ ಸಲ್ಲಿಸಿ ಭಗವಂತನ ದರ್ಶನ ಮಾಡಿ ತನ್ನ ಮೇಲಿದ್ದ ಅಪವಾದದಿಂದ ಮುಕ್ತನಾದ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಯಾರು ಚೌತಿ ಚಂದ್ರನನ್ನ ನೋಡಿರ್ತಾರೋ ಅವರು ಈ ಕ್ಷೇತ್ರಕ್ಕೆ ಬಂದು ವಕ್ರತುಂಡನ ದರ್ಶನ ಮಾಡೋದ್ರಿಂದ ಚಂದ್ರ ದರ್ಶನದಿಂದ ಉಂಟಾದ ಪಾಪ ಪರಿಹಾರವಾಗುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಸೋದ್ರಿಂದ ಸಕಲ ಸರ್ಪದೋಷಗಳು ದೂರವಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಜಕಣಾಚಾರಿ ಕೆತ್ತಿದ ಅದ್ಭುತ ಶಿಲ್ಪ ಕಲಾಕೃತಿಗಳನ್ನ ಕೂಡ ನಾವು ನೋಡಬಹುದಾಗಿದೆ. ಇನ್ನು ಗಣೇಶ ಚತುರ್ಥಿಯಂದು ಬ್ರಹ್ಮ ರಥೋತ್ಸವ, ಪುಷ್ಪ ಪಲ್ಲಕ್ಕಿ ಸೇವೆ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಇಲ್ಲಿನ ಗಣಪನಿಗೆ ಬೆಣ್ಣೆ ಅಲಂಕಾರ ಪ್ರಿಯವಾಗಿದ್ದು ಬೆಣ್ಣೆಯಿಂದ ಅಲಂಕೃತನಾದ ಪರಮಾತ್ಮನನ್ನ ನೋಡುವುದೇ ಒಂದು ದಿವ್ಯ ಅನುಭೂತಿಯಾಗಿದೆ. ನಿತ್ಯ ಗಣೇಶನಿಗೆ ಶೈವಾಗಮನ ಪದ್ಧತಿಯಲ್ಲಿ ಪೂಜೆ ನಡೀತಾ ಇದ್ದು ಬೆಳಗ್ಗೆ 6:30 ಮಧ್ಯಾಹ್ನ 1 ಗಂಟೆವರೆಗೆ, ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 8:30 ದೇವರನ್ನ ದರ್ಶನ ಮಾಡಬಹುದಾಗಿದೆ. ಹಾಗೂ ಇಲ್ಲಿರುವ ಕಾರ್ತಿಕೇಯ ಸ್ವಾಮಿ ಮತ್ತು ಗಣಪತಿಯ ವಾಹನವಾದ ಮೂಷಿಕನಿಗೂ ಕೂಡ ನಿತ್ಯ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ನಾಲ್ಕು ಯುಗಗಳಿಂದ ಸಕಲ ಜನರಿಂದ ಪೂಜಿಸಲ್ಪಡ್ತಾ ಇರುವ ಈ ಗಣೇಶನ ದೇವಾಲಯವು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಎಂಬ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ 106 ಕಿಲೋಮೀಟರ್, ಕೋಲಾರದಿಂದ 37 ಕಿಲೋಮೀಟರ್, ಮುಳುಬಾಗಿಲಿನಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ರಾಜ್ಯದ ಎಲ್ಲ ಭಾಗಗಳಿಂದ ಕೋಲಾರಕ್ಕೆ ಬಸ್ ಸಂಪರ್ಕದ ವ್ಯವಸ್ಥೆ ಇದೆ. ಕೋಲಾರವು ಈ ಕ್ಷೇತ್ರಕ್ಕೆ ಹತ್ತಿರವಾದ ರೈಲು ನಿಲ್ದಾಣವಾಗಿದೆ. ಸಾಧ್ಯವಾದ್ರೆ ಸಕಲ ಸಂಕಷ್ಟಗಳನ್ನ ದೂರ ಮಾಡುವ ಕುರುಡುಮಲೆ
ಕೂಡಲೇ ಗಣೇಶನನ್ನ ನೀವು ಒಮ್ಮೆ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.